ತೆಲಂಗಾಣದ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಚಾಣದ ಸದ್ದು ಜೋರಾಗಿದೆ ಎಲೆಕ್ಷನ್ ಡೇಟ್ ಘೋಷಣೆಯಾದ ಬಳಿಕ ಇದುವರೆಗೂ ಇದುವರೆಗೂ ಮೂವತ್ತನೇ ತಾರೀಕು ಓಟಿಂಗ್ ಇರೋದು ಇದುವರೆಗೂ ಅದಾಗಲೇ ಬರೋಬ್ಬರಿ ಐನೂರ ಹದಿನಾಲ್ಕು ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ನಗದು ಹಾಗೆ ಚಿನ್ನ ಹೆಂಡ ಮತ್ತು ಬೆಲೆಬಾಳ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ತೆಲಂಗಾಣದ ಮುಖ್ಯ ಚುನಾವಣಾ ಅಧಿಕಾರಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ತೆಲಂಗಾಣದಲ್ಲಿ ಅಕ್ಟೋಬರ್ ಒಂಬತ್ತರಿಂದ ನವೆಂಬರ್ ಏಳರವರೆಗೆ ಬರೋಬ್ಬರಿ ಐನೂರ ಹದಿನೆಂಟು ಕೋಟಿ ರೂಪಾಯಿ ನಗದು ಚಿನ್ನ ಬೆಳ್ಳಿ ವಸ್ತುಗಳು ವಶಕ್ಕೆ ಪಡೆಯಲಾಗಿದೆ ಇದರಲ್ಲಿ ಇನ್ನೂರ ತೊಂಬತ್ತೆರಡು ಕೆಜಿ ಚಿನ್ನ ಸಾವಿರದ ನೂರ ಅರವತ್ತೆಂಟು ಕೆ ಜಿ ಬೆಳ್ಳಿ ಇದ್ದು ಇದರ ಮೌಲ್ಯ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಅಂದಾಜಿಸಲಾಗಿದೆ ಅರವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಮಧ್ಯ ಮೂವತ್ತು ಕೋಟಿ ರೂಪಾಯಿ ಗಾಂಜಾ ಓ ಹೂ ಹೋ ಹೂ ಗಾಂಜಾನು ಅರವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಟಿಕೆಟ್ ಹಾಗೂ ಫ ಫ್ರೀ ಬಿಗಳನ್ನು ಪೊಲೀಸರು ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಇದೇ ನವೆಂಬರ್ ಮೂವತ್ತರಂದು ತೆಲಂಗಾಣ ರಾಜ್ಯದ ಮತದಾರರಲ್ಲಿ ಮತದಾನ ನಡೆಯಲಿದ್ದು ಮತದಾನ ಹತ್ತಿರವಾಗ್ತಿದ್ದಂತೆ ಈ ದಾಖಲೆ ಹಣ ದುಪ್ಪಟ್ಟು ಆಗುವ ಸಾಧ್ಯತೆ ಇದೆ ಹಣ ಕೊನೆ ಕ್ಷಣದಲ್ಲಿ ಯಾರು ಯಾವ ಕ್ಷೇತ್ರಕ್ಕೆ ಎಷ್ಟು ಸಾವಿರ ಕೋಟಿ ಅನುದಾನ ತಂದು ಏನು ಕೆಲಸ ಮಾಡಿಬಿಟ್ಟು ಕ್ಷೇತ್ರದಲ್ಲಿ ಏನು ಉದ್ಧಾರ ಮಾಡಿದೆ ಅಂತ ಜನ ಯಾರಿಗೂ ಗೊತ್ತಾಗಲ್ಲ ಲಾಸ್ಟ್ ಎರಡು ದಿನ ಏನು ಹಂಚುತ್ತಾರೆ ಅಷ್ಟೇ ಅದರ ಮೇಲೆ